Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬ್ರೆಡ್ ಹಲ್ವಾ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೀವು ಬ್ರೌನ್ ಬ್ರೆಡ್ ಬೇಕಾದ್ರೆ ಯೂಸ್ ಮಾಡ್ಬೋದು, ವೈಟ್ ಬ್ರೆಡ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಬಟ್ ವೈಟ್ ಬ್ರೆಡ್ ಯೂಸ್ ಮಾಡಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಎರಡು ಬ್ರೆಡ್ ಸ್ಲೈಸ್ದು ಒಟ್ಟಿಗೆ ಇಟ್ಕೊಂಡು ಕಾರ್ನರ್ಸ್ ಎಲ್ಲ ಸೈಡ್ಸು ತೆಗಿತಾ ಇದ್ದೀನಿ. ಈಗ ಅದನ್ನು ಎರಡು ಪೀಸ್ ಮಾಡಿದೆ ಮಧ್ಯದಲ್ಲಿ, ಅದನ್ನು ಮತ್ತೆ ಮೂರು ಅಂದರೆ ಆರು ಪೀಸ್ ಮಾಡ್ಕೊಂಡಿದ್ದೀನಿ. ಒಟ್ಟಿಗೆ ಎಂಟು ಬ್ರೆಡ್ ಯೂಸ್ ಮಾಡಿದ್ದೀನಿ ನಾನು. ಆರು ಬ್ರೆಡ್ದು ಪೀಸಸ್ ಮಾಡಿ ಆಲ್ರೆಡಿ ಮಿಕ್ಸಿಲಿ ಹಾಕಿದ್ದೀನಿ. ಇದನ್ನು ಅದಕ್ಕೆ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಫೈನಾಗಿ ಪೌಡ್ರ್ ಮಾಡಿ, ಈ ಪೌಡ್ರು ಒಟ್ಟಿಗೆ ಎರಡು ಕಪ್ ಮೆಜರ್ಮೆಂಟ್ ಆಗುತ್ತೆ, ನಾನು ಮೆಜರ್ ಮಾಡಿದ್ದೀನಿ. ಈಗ ನೋಡಿ, ಮೂರು ಟೇಬಲ್ ಸ್ಪೂನ್ ತುಪ್ಪನ ಪ್ಯಾನ್ಗೆ ಹಾಕ್ಕೊಳ್ಳಿ, ಲೋ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದಕ್ಕೆ ಕ್ಯಾಶ್ಯೂಸ್ ಹಾಕ್ಕೊಳ್ಳಿ ಒಂದಿಷ್ಟು. ಚೆನ್ನಾಗಿ ಅದನ್ನು ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ತುಂಬ ಬ್ರೌನ್ ಮಾಡಬೇಡಿ, ಸ್ವಲ್ಪ ಕಹಿ ಅದಾಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಬ್ರೌನ್ ಆದ ತಕ್ಷಣ ತೆಗೆದುಬಿಡ್ತೀನಿ. ನೋಡಿ, ತೆಗೆದು ಎಲ್ಲ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಅಲ್ಲೇ ಅದು ತುಪ್ಪ ಅಲ್ಲೇ ಉಳಿದಿದೆಯಲ್ಲ, ಅದಕ್ಕೆ ನೀವು ಇವಾಗ ಮೂರು ಟೇಬಲ್ ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಅದನ್ನು ಅದರಲ್ಲಿ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಎರಡರಿಂದ ಮೂರು ಅಥವಾ ನಾಲ್ಕು ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಲಂಪ್ಸ್ ಆಗದೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಯಿತು. ಇವಾಗ ಅದಕ್ಕೆ ಅಮೂಲ್ ತಾಜಾ ಮಿಲ್ಕು 450 ml ಹಾಕಿದ್ದೀನಿ. 450 ml ನಾನು ಕೇಸರಿ ಇರುತ್ತಲ್ಲ ಇದು ಸ್ಯಾಫ್ರನ್, ಅದನ್ನು ಕರಗಿಸಿ ಇಟ್ಕೊಂಡಿದ್ದೀನಿ ಬಿಸಿ ಮಾಡಿಬಿಟ್ಟು. ಕಂಟಿನ್ಯೂಸ್ ಆಗಿ ಇದನ್ನು ಬ್ರೇಕ್ ಕೊಡದೇ ಚೆನ್ನಾಗಿ ಅದನ್ನು ಅದರಲ್ಲಿ ಕುಕ್ ಮಾಡ್ಕೊಳ್ಳಿ. ಈಗ ನೋಡಿ, ಅದು ಬಾಯ್ಲ್ ಆಗ್ತಾ ಇದೆ ಮತ್ತು ಅದು ಥಿಕ್ಕಾಗಿ ಬಂದುಬಿಡ್ತು. ಈಗ ಅದಕ್ಕೆ 3-4 ನಿಮಿಷ ಬೇಕು. ಈಗ ಅದಕ್ಕೆ ನೀವು ಬ್ರೆಡ್ ಪೌಡ್ರ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಸಣ್ಣ ಉರಿಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ, ಕೈ ಆಡಿಸ್ತಾ ಬನ್ನಿ. ನೋಡಿ, ಅದರೊಳಗೆ ಅದನ್ನು ಅದು ಲಂಪ್ಸ್ ಆಗಬಾರ್ದು, ಹಾಗೆ ಅದನ್ನೇ ನೀವು ಕುಕ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ಚರ್ ಇವಾಗ ಥಿಕ್ಕನ್ ಆಯಿತು, ನೋಡಿ ದಪ್ಪ ಆಯಿತು, ಹೌದಾ? ಎಷ್ಟು ಚೆನ್ನಾಗಿ ದಪ್ಪ ಆಗ್ತಾ ಬಂತು. 4-5 ನಿಮಿಷ ಬೇಕು ಇಷ್ಟಾಗಲಿಕ್ಕೆ. ಈಗ ನೀವು ಅದಕ್ಕೆ 2/3 ಕಪ್ ಸಕ್ಕರೆ ಹಾಕ್ಕೊಳ್ಳಿ, ಸಾಕಾಗುತ್ತೆ, ಪರ್ಫೆಕ್ಟಾಗಿ ಆಗುತ್ತೆ. ಇಷ್ಟೇನೇ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಂಬೈನ್ ಆಗೋ ತನಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ. ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದುಬಿಡ್ತು. 2-3 ನಿಮಿಷ ಬೇಕು ಇದಕ್ಕೆ. ಇದು ಥಿಕ್ಕನ್ನು ಆಯಿತು, ಚೆನ್ನಾಗಿ ದಪ್ಪನೂ ಆಯಿತು. ಇವಾಗ ನಾನು ಹೇಳಿದ್ನಲ್ಲ, ಆವಾಗಲೇ 50 ml ನೀರಿನಲ್ಲಿ ನಾನು ಸ್ಯಾಫ್ರನ್ ಅಂದರೆ ಕೇಸರಿ ಇದು ಮಾಡಿ ಇಟ್ಕೊಂಡಿದ್ದೀನಿ, ಕರೆಸಿ ಅಲ್ಲಿ ಕಾಣುತ್ತೆ ನೋಡಿ ನಿಮಗೆ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಕಾರ್ಡಮಮ್ ಪೌಡ್ರು ಹಾಕ್ಕೊಳ್ಳಿ 1 tsp. ಅದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ಫುಲ್ ಆಗಬೇಕು, ಅರೋಮೆಟಿಕ್ ಆಗಬೇಕು, ಎರಡೂ ಆಗಬೇಕು. ಹಾಗೆ ಯಾಕಂದರೆ ಇವಾಗ ಅದಕ್ಕೆ ಒಂದು ಪ್ಯೂರ್ ಘೀ 1 tbsp ಹಾಕ್ಬಿಡಿ. ಅದು ಜಾಸ್ತಿ ಇದೆ ಇನ್ನೂ, ಯಾಕಂದರೆ ದಪ್ಪ ಇದೆ ನೋಡಿ, ಅದು ಪರ್ಫೆಕ್ಟಾಗಿ ಆಗುತ್ತೆ, ಅಷ್ಟು ಸಾಕಾಗುತ್ತೆ, ಇನ್ನೂ ಜಾಸ್ತಿ ಹಾಕಬೇಕಂತಿಲ್ಲ. ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ತುಪ್ಪನೂ ಅದ್ರಲ್ಲಿ ಕರಗಿಬಿಡುತ್ತೆ, ಈ ಶೀರ ಆಗುತ್ತಲ್ಲ ಅಷ್ಟು ಅದಕ್ಕಿಂತ ಚೆನ್ನಾಗಾಗುತ್ತೆ ಇದು. ಯಾಕಂದರೆ ಬ್ರೆಡ್ಡಿನ ಫ್ಲೇವರ್ ಇದೆಯಲ್ಲ, ಫಸ್ಟ್ ಕ್ಲಾಸಾಗಿ ಆಗುತ್ತೆ. ನಿಮ್ಗೆ ಯಾವುದ್ರದ್ದು ಅಂತ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಇವಾಗ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋವಂಥ ಕ್ಯಾಶ್ಯೂಸ್ನ ಹಾಕ್ಕೊಳ್ಳಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಎಲ್ಲ. ಈಗ ನೋಡಿ, ಪ್ಯಾನಿಂದ ಬಿಟ್ಕೊಂಡ್ಬಿಡ್ತು ನೋಡಿ, ಹಲ್ವಾ ಪ್ಯಾನಿಂದ ಬಿಟ್ಕೊಂಡ್ಬಿಡ್ತು ನೋಡಿದ್ರೆ, ಪೂರ್ತಿ ಬಿಟ್ಕೊಳ್ತು ನೋಡಿ. ಇವಾಗ ಇನ್ನು ಸ್ವಲ್ಪ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನಿಮಗೆ ತುಪ್ಪ ಬಿಟ್ಕೊಂಡಿರೋದು ಕಾಣುತ್ತೆ ನೋಡಿ. ಯಮ್ಮಿ ಬ್ರೆಡ್ ಹಲ್ವಾ ರೆಡಿಯಾಗಿದೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಬಾಯ್.